ನಮಸ್ಕಾರ ಗೆಳೆಯರೇ, ನಿನ್ನೆ ವಿರಾಟ್ ಕೊಹ್ಲಿ ಆಡಿದ್ದು ನೋಬಾಲ್ ನೋಬಾಲ್ ಅಲ್ವಾ? ಸುನಿಲ್ ನಾರಾಯಣ್ ನೋಬಾಲ್ ಆಗ್ತಾನೆ, ಆದ್ರೂ ಥರ್ಡ್ ಅಂಪೈರ್ ನೋಬಾಲ್ ಅಲ್ಲ ಅಂತ ಕೊಡ್ತಾರೆ. ಮತ್ತೆ ಇನ್ನೊಂದು ಗಂಜ್ ಸುಪ್ರಭಾ ದೇಸಾಯಿ ಸಿಕ್ಸ್ ಹೊಡಿತಾರೆ, ಆದ್ರೂ ಅದನ್ನ ಫೋರ್ ಅಂತ ಕೊಡ್ತಾರೆ. ಯಾಕೆ ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಕೊಹ್ಲಿ ಆಡಿದ್ದು ನೋಬಾಲ್ ಅಲ್ಲ, ಸರಿನಪ್ಪ ಒಪ್ಕೊಳ್ತೀವಿ, ಕೊಹ್ಲಿ ಆಡಿದ್ ನೋಬಾಲ್ ಅಲ್ಲ. ಕೊಹ್ಲಿ ಸೊಂಟದ ಹೈಟ್ ಇರೋದು 1.2 meters ಏನೇ ಇದೆ, ಆದ್ರೆ ಹರ್ಷಿತ್ ರಾಣಾ ಹಾಕಿದ ಬಾಲು ನೋಬಾಲ್ ಗಿಂತ ಕೆಳಗಡೆ, ಅಂತಂದ್ರೆ ಅವನ್ ಸೊಂಟದಕ್ಕಿಂತ ಕೆಳಗಡೆ 0.9 meters ಏನೋ ಹೋಗುತ್ತೆ. ಸರಿ, ಅದು ನೋಬಾಲ್ ಅಲ್ಲ, ಒಪ್ಕೊಳ್ತೀವಿ. ಮತ್ತೆ ಸುರೇಶ್ ಪ್ರಭು ದೇಸಾಯಿ ಸಿಕ್ಸ್ ಹೊಡಿತಾನೆ, ಅದನ್ನ ನೀವು ರಿವ್ಯೂನ ತೋರಿಸೋದಿಲ್ಲ, ಅಂಪೈರ್ ಚೆಕ್ಕೆ ಮಾಡಲ್ಲ, ಅದನ್ನ ಫೋರ್ ಅಂತ ಕೊಟ್ಬಿಡ್ತಾನೆ. ಯಾಕ್ರಲ್ಲಿ ಯಾಕ್ರು ಅಂಪೈರ್ಗಳು ಲೈನ್ ಅಂಪೈರ್ಗಳು ಕುಲ್ಲೋಮಾಸ ಆಡ್ತೀರಾ, ಆ ಕಡೆ ತರ್ಡ್ ಅಂಪೈರ್ಗಳು ಕುಲ್ಲೋಮಾಸ ಆಡ್ತೀರಾ, ಯಾಕೆ ಹಿಂಗೆ? ಅದ್ರ ಜೊತೆಗೆ ಇನ್ನು ಸುನಿಲ್ ನಾರಾಯಣ ನೋಬಾಲ್ ಆಗ್ತಾನೆ, ಅದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನೋಬಾಲ್ ಅಂತ. ಯಾಕೆ ಅಂತಂದರೆ ಬ್ಯಾಟ್ಸ್ಮನ್ಸ್ಗಳು ರನ್ ನೋಡಬೇಕಾದ್ರೆ ಆ ಸ್ಕ್ರೀಜು ಟಚ್ ಮಾಡ್ದಿರಾನೆ ಅಥವಾ ಕಾಲು ಅಥವಾ ಬ್ಯಾಟು ಏರಲ್ಲಿದ್ರೆ, ಆ ಲೈನ್ಗಿಂತ ಒಳಗಡೆ ಏರಲ್ಲಿದ್ರೆ ಫೀಲ್ಡರ್ಸ್ ವಿಕೆಟ್ಗೆ ಹಾಕಿದ್ರೆ ಅದನ್ನು ಔಟ್ ಅಂತ ಕೊಡ್ತೀರಿ. ಯಾಕೆ? ಅವಾಗ ಲೈನ್ಗಿಂತ ಒಳಗಡೆ ಇರುತ್ತಲ್ವಾ, ಕಾಲು ಏರಲ್ಲೇ ಇರುತ್ತೆ ಅಥವಾ ಬ್ಯಾಟ್ ಏರಲ್ಲೇ ಇರುತ್ತಲ್ವಾ, ಅದನ್ನು ಔಟ್ ಅಂತ ಕೊಡ್ತೀರಾ. ಸುನಿಲ್ ನಾರಾಯಣ್ ಹಾಕಿದ ಬಾಲು ಕ್ಲಿಯರ್ ಆಗಿ ನೋಬಾಲ್, ಅದು ಲೈನ್ಗಿಂತ ಮೇಲೆ ಇರುತ್ತೆ, ಅದನ್ನು ನೋಬಾಲ್ ಅಂತ ಕೊಡ್ಬೇಕಾಗಿತ್ತು. ಈ ಅಂಪೈರ್ಗಳು ಅದನ್ನ ಕನ್ಸಿಡರ್ ಮಾಡಲೇ ಇಲ್ಲ. ಯಾಕೆ ಆರ್ ಸಿಬಿಗೆ ಯಾಕೆ ಹಿಂಗೆ? ಏ, ಏನ್ರು ಮಾಡ್ತಾ ಇದ್ರೆ ಥರ್ಡ್ ಕ್ಲಾಸ್ ಅಂಪೈರ್ಗಳು ನೀವು, ಥರ್ಡ್ ಅಂಪೈರ್ ಥರ್ಡ್ ಕ್ಲಾಸ್ ಅಂಪೈರ್ಸು ನೀವು, ಈ ಥರ ಎಲ್ಲ ಮಾಡಬಾರ್ದು, ನಮ್ಮ ಮೋಸ ಆಗುತ್ತೆ, ನೋವಾಗುತ್ತೆ, ಆರ್ ಸಿಬಿ ಅವ್ರಿಗೆ ನೋವಾಗುತ್ತೆ. ಗುರು ಕೊಡೋಂಗಿದ್ರೆ ಕರೆಕ್ಟ್ ಆಗಿ ಕೊಡ್ರು. ಈ ಥರ್ಡ್ ಅಂಪೈರ್ಗಳು ಒಳ್ಳು ಮೋಸ ಆಡ್ಬಿಟ್ರು. ಆರ್ ಸಿಬಿನೇ ಯಾಕೆ ನಿಮ್ಗೆ? ಆರ್ ಸಿಬಿಗೆ ಯಾಕೆ ನೀವು ಈ ಥರ ಗುರಿ ಮಾಡ್ತೀರಾ? ಏ, ಯಾಕೋ ನೀವೆಲ್ಲ ಹಿಂಗೆ ಆಡ್ತೀರಾ? ದುಃಖ ಆಗುತ್ತೆ ಕಣ, ದುಃಖ ಆಗುತ್ತೆ. ಆರ್ ಸಿ ಬಿ ಅವ್ರಿಗೆ ಗೆಲ್ಲೋವಂಥ ಚಾನ್ಸ್ ಇತ್ತು, ಪ್ಲೇಯರ್ಸ್ಗೆ ಹೋಗುವಂಥ ಚಾನ್ಸ್ ಇತ್ತು, ನೆನ್ನೆ ಮ್ಯಾಚ್ ಗೆದ್ದಿದ್ದೆ, ಅದನ್ನ ಇಕ್ಕೊಂಡ್ಬಿಟ್ರಲ್ಲೋ ಕುಲ್ಲು ಮೋಸ ಆಡ್ಬಿಟ್ಟು ಅಂಪೈರ್ಗಳು. ಯಾಕ್ರೋ ಹಿಂಗೆಲ್ಲ ಅಲ್ಲಿ ಯಾಕ್ರೋ ಹಿಂಗೆ ಆಡ್ತೀರಾ? ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡಿದ್ರಪ್ಪ, ಇದೇ ರೀತಿ ಆಡ್ತಾ ಇರಪ್ಪ ನೀವು, ಫಸ್ಟಿಂದ ಹಿಂಗೆ ಆಡಿದಿದ್ರೆ ನಮ್ಗೆ ಈ ನೋವೇ ಇರ್ತಾ ಇರಲಿಲ್ಲ. ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ, ಆ ಪ್ರಾರ್ಥನೆ ದೇವ್ರಿಗೆ ಮುಟ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಆರ್ ಸಿ ಬಿ ಅವ್ರು ಸೋತ್ಬಿಟ್ರು. ಆರ್ ಸಿ ಬಿ ಯಾವುದೇ ಮ್ಯಾಚ್ ಆಗಿರ್ಬೋದು, ಯಾವುದಾದ್ರು ಬ್ಯಾಟ್ಸ್ಮನ್ನು ಬಾಲ್ ಹೊಡಿತಾನೆ ಅನ್ಕೊಳ್ಳಿ, ಅದು ಏರಲ್ಲಿ ಇರುತ್ತೆ, ಎಲ್ಲಿ ಕ್ಯಾಚ್ ಆಗ್ಬಿಡ್ತೋ ಅನ್ನೋ ಭಯ ಎದೆಯಲ್ಲಿ ನಮಗೆ ಡಬ 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 ಅಂತ ಹೊಡ್ಕೊಳ್ತಾ ಇರುತ್ತೆ. ಅದು ಬೌಂಡ್ರಿಯಿಂದ ಆಚೆ ಹೋಗಿ ಬಿದ್ದಾಗ್ಲೇ ನಮಗೆ ಒಂಥರ ನೆಮ್ಮದಿ ಆಗೋದು. ಇದು ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗೂ ಈ ರೀತಿ ಅನುಭವ ಆಗೇ ಆಗಿರುತ್ತೆ. ಇನ್ನು ಕಪ್ಪಗೇನಾ, ಇಂಡಿಯನ್ ಟೀಮು ಫಸ್ಟ್ ಟೈಮ್ ಕಪ್ ಗೆದ್ದಿದ್ದು 1983, ಅದಾದ್ಮೇಲೆ ಕಪ್ ಗೆದ್ದಿದ್ದು 2011, ಸುಮಾರು 28 ಆದ್ಮೇಲೆ ಕಪ್ ಗೆಲ್ತಾರೆ. ಆದ್ರೆ ಇಂಡಿಯಾ ಮೇಲೆ ಯಾವುದೇ ಕಾರಣಕ್ಕೂ ಅಭಿಮಾನ ಅನ್ನೋದು ಕಡಿಮೆ ಆಗಲ್ಲ. ಅದೇ ರೀತಿ ರೀ ಆರ್ ಸಿ ಬಿ ಮೇಲೆ ಇವತ್ತು ಸೋತಿದೆ 8 matches, ಇನ್ನು 100 matches ಸೋತ್ರು ಯಾವುದೇ ಕಾರಣಕ್ಕೂ ಅಭಿಮಾನ ಅನ್ನೋದು ಕಡಿಮೆ ಆಗಿಲ್ಲ. ಹೌದು, 16 ವರ್ಷದಿಂದ ಕಪ್ ಗೆದ್ದಿಲ್ಲ ಅಂತ ಇದ್ವಿ, ಈ ವರ್ಷ ನಾವು ಸೇರಿಸ್ಕೊಂಡು 17 ವರ್ಷ ಆಗುತ್ತೆ. 17 ವರ್ಷ ಅಲ್ಲ ರೀ, 100 ವರ್ಷ ಆದ್ರೂ ಪರವಾಗಿಲ್ಲ, 100 ವರ್ಷ ಆದ್ರೂ ಕಪ್ ಗೆಲ್ಲಿಲ್ವಾ, ಅಭಿಮಾನ ಅನ್ನೋದು ಮಾತ್ರ ಕಡಿಮೆ ಆಗಲ್ಲ. ಜೈ ಆರ್ ಸಿ ಬಿ, ಜೈ ಆರ್ ಸಿ ಬಿ, ಜೈ ಜೈ ಆರ್ ಸಿ ಬಿ, ಜೈ ಶಿವ.